ಸಹಕಾರ ಕ್ಷೇತ್ರದ ಮೊಟ್ಟ ಮೊದಲ ಚಾಕ್ಲೇಟ್ ಕಂಪನಿ ಎಂಬ ಖ್ಯಾತಿಯ ಕ್ಯಾಂಪ್ಕೋ ಸಂಸ್ಥೆಯಿಂದ ಸ್ಪೈಸ್ ಟೋಫಿ ಹೆಸರಿನ ನೂತನ ಉತ್ಪನ್ನ ಇಂದು ಬಿಡುಗಡೆಗೊಂಡಿದೆ. ಮಂಗಳೂರಿನ ಮಿಷನ್ ಸ್ಟ್ರೀಟ್ನಲ್ಲಿರುವ ಕ್ಯಾಂಪ್ಕೋ ಸಂಸ್ಥೆಯಲ್ಲಿಂದು ಹೊಸ ಉತ್ಪನ್ನವನ್ನು ಬಿಡುಗಡೆಗೊಳಿಸಲಾಗಿದೆ. ಸಕ್ಕರೆ ಆಧಾರಿತ ಸಿರಪ್ಗಳಿಂದ ಮತ್ತು ನೈಸರ್ಗಿಕ ಕರಿಮೆಣಸು ಪುಡಿ ಹಾಗೂ ಶುಂಠಿ ಸಾರಗಳಿಂದ ತಯಾರಿಸಲ್ಪಟ್ಟ ಉತ್ಪನ್ನ ಇದಾಗಿದ್ದು, ಸ್ಪೈಸ್ ಟೋಫಿ ಎಂಬ ಹೆಸರಿನ ನೂತನ ಉತ್ಪನ್ನ ಗ್ಲೂಕೋಸ್ನೊಂದಿಗೆ ಶುಂಠಿ ಸಾರ ಮತ್ತು ಕರಿಮೆಣಸು ಪುಡಿಯಿದ್ದು, ದೇಹದ ಸಮತೋಲನ ಕಾಪಾಡುವಲ್ಲಿ, ದೇಹವನ್ನು ತಂಪಾಗಿರಿಸುವಲ್ಲಿ ಮತ್ತು ದಣಿವನ್ನು ನೀಗಿಸುವಲ್ಲಿ ಸಹಕಾರಿಯಾಗಲಿದೆ. ಅಲ್ಲದೆ ಇದು ಉತ್ತಮ ಮೌತ್ ಫ್ರೆಷ್ನರ್ ಆಗಿದೆ. ಇನ್ನು ಟೋಫಿ ಬಿಡುಗಡೆಗೊಳಿಸಿ ನಂತರ ಮಾತನಾಡಿದ ಕ್ಯಾಂಪ್ಕೋ ಅಧ್ಯಕ್ಷ ಎಸ್ ಆರ್ ಸತೀಶ್ ಚಂದ್ರ, ಸ್ಪೈಸ್ ಟೋಫಿ ಕ್ಯಾಂಪ್ಕೋದಿಂದ ತಯಾರಿಸಲ್ಪಟ್ಟ ಮೊದಲ ವಿಶಿಷ್ಟ ಉತ್ಪನ್ನವಾಗಿದೆ. ರೈತರು ಸ್ವಂತ ಅನುಭವಗಳ ಮೂಲಕ ಕಟ್ಟಿದ ಸಂಸ್ಥೆ ಕ್ಯಾಂಪ್ಕೋ ಅತ್ಯಾಧುನಿಕ ವಿಧಾನದಲ್ಲಿ ಸಿದ್ಧವಾಗುವ ಸಿಹಿಯನ್ನು, ಇಲ್ಲಿನ ನೂತನ ಉತ್ಪನ್ನಗಳನ್ನು ಜನರಿಗೆ ತಲುಪಿಸುತ್ತಿದ್ದೇವೆ ಎಂದರು. Whether in 1973, the original Campo institution, or in the year 1986, that is when the Campo chocolate factory was started, it was something big, a big dream of a farmer, which resulted in this modern chocolate factory that we have today. It is under one roof. We have the entire modern machineries to convert from the bean to bar, that is what I say, from cocoa bean to the final finished product of chocolate bar. So it is an achievement in itself, and we are celebrating this achievement. We are proud of this achievement. So the similar thing we want to share with our viewers, that is the younger generation who celebrate chocolates, they enjoy chocolates. So they also, I mean, we want to be a part of their life when they celebrate their first achievements. ಅಡಿಕೆ ಬೆಳೆಗಾರರು ಸೇರಿ ಚಾಕ್ಲೇಟ್ ಫ್ಯಾಕ್ಟರಿಯನ್ನು ಕಟ್ಟಿ ಕೊಕ್ಕೋವನ್ನ ರೈತರಿಂದ ಶುಗರ್ ಕೇನಿಂದ ಬಂದಂಥ ಶುಗರನ್ನು, ಇನ್ನೊಂದು ಹಾಲೋತ್ಪಾದಕರಿಂದ ಬಂದಂತಹ ಹಾಲಿನ ಪುಡಿಯನ್ನು ಸೇರಿಸಿ ಇವತ್ತು ಅದ್ಭುತವಾದಂತಹ ಒಂದು ಚಾಕ್ಲೇಟನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇದನ್ನು ಆಧುನಿಕ ತಂತ್ರಜ್ಞಾನದ ಮುಖಾಂತರ ಇಡೀ ದೇಶದ ಜನಗಳಿಗೆ, ಇಡೀ ದೇಶದ ಮಕ್ಕಳಿಗೆ, ದೇಶದ ಯುವಕರಿಗೆ ಇದನ್ನು ತಲುಪಿಸಬೇಕು ಅಂತ ಒಂದು ಮಹತ್ವಾಕಾಂಕ್ಷೆ ಯೋಜನೆಯಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ರೈತರ ಒಂದು ಉತ್ಪನ್ನವನ್ನು ಇವತ್ತು ಅತ್ಯಾಧುನಿಕವಾದಂತಹ ಒಂದು ಕಾರ್ಖಾನೆಯಲ್ಲಿ ಅತ್ಯಾಧುನಿಕವಾದ ವಿಧಾನಗಳಿಂದ ಇದನ್ನು ಅತ್ಯಾಧುನಿಕ ಮಾರ್ಕೆಟಿಂಗ್ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಈ ಒಂದು ವಿನೂತನವಾದಂಥ ಪ್ರಯೋಗ.